ಕಾಪು ಉರಿಗೌಡ ನಂಜೇಗೌಡ ಚರ್ಚೆ ಬಗ್ಗೆ ಮಾಜಿ ಸಿಎಂ ಕುಮಾರಸ್ವಾಮಿಗೆ ಸಚಿವ ಮುನಿರತ್ನ ಟಾಂಗ್ ಕೊಟ್ಟಿದ್ದಾರೆ. ಜಿಕೆಗೆ ಯಾಕೆ ಅನುಮಾನ ಬಂದಿದೆಯೋ ಗೊತ್ತಿಲ್ಲ. ಇತಿಹಾಸವನ್ನ ಯಾರೂ ತಿರುಸ್ಲಿಕ್ಕೆ ಸಾಧ್ಯವಿಲ್ಲ. ಉರಿಗೌಡ ನಂಜೇಗೌಡ ಬಗ್ಗೆ ಅಶ್ವಥ್ ನಾರಾಯಣ ಆರ್ ಅಶೋಕ ಸಂಶೋಧನೆ ನಡೆಸಿದ್ದಾರಂತೆ. ಈ ಹಿಂದೆ ಮುಚ್ಚಿಟ್ಟಿದ್ದಂತ ಸತ್ಯ ಹೊರಬಂದಿದ್ದಕ್ಕೆ ಕೆಲವರಿಗೆ ಸಹಿಸಿಕೊಳ್ಳಲಾಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಹಾಸನ ಜೆಡಿಎಸ್ ಟಿಕೆಟ್ ರೇಸ್ ಗೆ ಮತ್ತೊಬ್ಬರು ಎಂಟ್ರಿ ಕೊಟ್ಟಿದ್ದಾರೆ. ಜೆಡಿಎಸ್ ನಲ್ಲಿ ಕೆಎಂ ರಾಜೇಗೌಡ ಹೆಸರು ಪ್ರಸ್ತಾಪವಾಗ್ತಾಯಿತು. ವರಿಷ್ಠರು ಟಿಕೆಟ್ ಕೊಟ್ಟರೆ ಸ್ಪರ್ಧಿಸ್ತೀನಿ ಅಂತ ರಾಜೇಗೌಡ ಹೇಳಿದರು. ಹೊಳೆನರಸೀಪುರ ಕ್ಷೇತ್ರದ ದಂಡಿಗನಹಳ್ಳಿಯಲ್ಲಿ ನಡೆದಂತ ಸಮಾವೇಶವನ್ನ ಮಾಜಿ ಪ್ರಧಾನಿ ದೇವೇಗೌಡ ವಿಡಿಯೋ ಕಾಲ್ ಮೂಲಕ ವೀಕ್ಷಣೆಯನ್ನ ಮಾಡಿದರು. ಕಾರ್ಯಕರ್ತನ ಮೊಬೈಲ್ ಮೂಲಕ ವಿಡಿಯೋ ಕಾಲ್ ನಲ್ಲಿ ಸಮಾವೇಶವನ್ನ ವೀಕ್ಷಣೆ ಮಾಡಿದರು. ರಾಜಕೀಯ ಬಿರುಗಾಳಿ ಎಬ್ಬಿಸಲಿದೆ ಎಂದೇ ಬಿಂಬಿತವಾಗಿದ್ದಂತ ಬಾಂಬೆ ರಿಟರ್ನ್ಸ್ ಡೇಸ್ ಪುಸ್ತಕ ರಿಲೀಸ್ ಆಗಿದೆ. ಮುಂಚೆಲ್ಲ ಬಾಂಬೆ ಬಾಯ್ಸ್ ಟೀಮ್ನಲ್ಲಿದ್ದಂತ ಎಚ್ ವಿಶ್ವನಾಥ್ ಪುಸ್ತಕ ಬರೆಯುತ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಮೈಸೂರಿನ ವಿ ವೀರಭದ್ರಪ್ಪ ಬಿಸ್ಲಳ್ಳಿ ಪುಸ್ತಕವನ್ನು ಬರೆದಿದ್ದಾರೆ. ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಪುಸ್ತಕ ರಿಲೀಸ್ ಆಯಿತು. ಪುಸ್ತಕ ಬಿಡುಗಡೆ ಬಳಿಕ ಮಾತನಾಡಿದಂಥ ಲೇಖಕ ವೀರಭದ್ರಪ್ಪ ತಮ್ಮ ಬರವಣಿಗೆಯನ್ನು ಸಮರ್ಥನೆ ಮಾಡಿಕೊಂಡರು. ಎಲೆಕ್ಷನ್ ಟೈಮ್ನಲ್ಲಿ ಬಾಗಲಕೋಟೆಯ ಜಮಖಂಡಿಯಲ್ಲಿ ಧ್ವಜಕಂಬ ನಿರ್ಮಾಣ ಗಲಾಟೆ ಶುರುವಾಗಿದೆ. ಶಾಸಕ ನ್ಯಾಮಗೌಡ ಜಮಖಂಡಿಯ ಅಬ್ದುಲ್ ಕಲಾಂ ಸರ್ಕಲ್ನಲ್ಲಿ ಧ್ವಜಕಂಬ ಕಟ್ಟಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಈ ವೇಳೆ ಸರ್ಕಲ್ನಲ್ಲಿ ಕಟ್ಟೆ ಧ್ವಜ ಕಟ್ಟಲಿಕ್ಕೆ ಪೊಲೀಸರು ಅಡ್ಡಿಪಡಿಸಿದರು. ಈ ವೇಳೆ ಶಾಸಕ ಆನಂದ ನ್ಯಾಮಗೌಡ ಹಾಗೂ ಬೆಂಬಲಿಗರು ಪೊಲೀಸರ ವಿರುದ್ಧ ಗಲಾಟೆಯನ್ನು ಮಾಡಿದ್ದಾರೆ. ಮೈಸೂರು ಬೆಂಗಳೂರು ನಡುವಿನ ಎಕ್ಸ್ಪ್ರೆಸ್ ಹೈವೇ ಟೋಲ್ ವಿರೋಧಿಸಿ ಜೆಡಿಎಸ್ ಬೃಹತ್ ಪ್ರತಿಭಟನೆ ಕೈಗೊಂಡಿದೆ. ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೆಯಲಿದ್ದು ಹೆಚ್ಚಿನ ದರದ ಟೋಲ್ ಶುಲ್ಕ ವಸೂಲಿಗೆ ವಿರೋಧವನ್ನು ವ್ಯಕ್ತಪಡಿಸಲಿದ್ದಾರೆ. ಬೆಳಗ್ಗೆ 9 ಗಂಟೆಯಿಂದ ಪ್ರತಿಭಟನೆ ಆರಂಭವಾಗಿದೆ. ಜೆಡಿಎಸ್ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಟೋಲ್ ಬಳಿ ಬಿಗಿ ಬಂದೋಬಸ್ತ್ ಅನ್ನು ಮಾಡಲಾಗಿದೆ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಯ ಟೋಲ್ ಸಂಗ್ರಹದ ಬಗ್ಗೆ ಸಾರ್ವಜನಿಕರಿಂದ ಆಕ್ಷೇಪಗಳು ವ್ಯಕ್ತವಾಗ್ತಾ ಇದ್ದು ಕೇಳಿ ಬರ್ತಾ ಇರುವಂತಹ ಆರೋಪಗಳ ಬಗ್ಗೆ ಪ್ರತಿಕ್ರಿಯೆ ನೀಡುವಂತೆ ಹೈಕೋರ್ಟ್ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಸೂಚನೆಯನ್ನು ಕೊಟ್ಟಿದೆ. ಹೈವೇ ಕಾಮಗಾರಿ ಮುಗಿಯುವ ಮುನ್ನವೇ ಟೋಲ್ ಸಂಗ್ರಹ ಮಾಡ್ತಾ ಇರುವಂಥದ್ದು ಹಾಗೂ ಫಾಸ್ಟ್ ಟ್ಯಾಗ್ ಇಲ್ಲದೆ ಮ್ಯಾನ್ಯುಯಲ್ ಆಗಿ ಟೋಲ್ ಸಂಗ್ರಹ ಮಾಡ್ತಾ ಇರುವಂಥದ್ದು ಸೇರಿದಂತೆ ಇತ್ಯಾದಿ ಆರೋಪಗಳ ಬಗ್ಗೆ 3 ವಾರಗಳಲ್ಲಿ ಉತ್ತರಿಸುವಂತೆ ಸೂಚನೆಯನ್ನು ಕೊಟ್ಟಿದೆ. ಸಾರಿಗೆ ನೌಕರರನ್ನ ಮನವೊಲಿಸಲಿಕ್ಕೆ ನಡೆಸಿದ್ದಂಥ ಸಭೆ ವಿಫಲವಾಗಿದೆ. 20% ಶೇಕಡ ಸಂಬಳ ಏರಿಕೆಗೆ ಬಿಗುಪಟ್ಟನ್ನ ಹಿಡಿದಿದ್ದಾರೆ. ಶೇಕಡ 14% ಏರಿಸುವುದಾಗಿ ಸಾರಿಗೆ ನಿಗಮದ ಎಂಡಿಗಳು ತಿಳಿಸಿದ್ದಾರೆ. ಇದಕ್ಕೆ ಸಾರಿಗೆ ನೌಕರರು ಒಪ್ಪಿಲ್ಲ. ಕೆಪಿಟಿಸಿಎಲ್ ನೌಕರರಿಗೆ 20%, ಸರ್ಕಾರಿ ನೌಕರರಿಗೆ ಶೇಕಡ 17% ವೇತನವನ್ನು ಏರಿಸಿದ್ದಾರೆ. ನಮ್ಗೆ ಯಾಕೆ 14% ಅಂತ ಕಿಡಿಕಾರಿದ್ದಾರೆ. ಸಿಎಂ ಬಸವರಾಜ ಬೊಮ್ಮಾಯಿ ಅಂಗಳದಲ್ಲಿ ನಮ್ಮ ಬೇಡಿಕೆ ಇದೆ, ಮುಷ್ಕರ ನಡಿಬೇಕೆ ಬೇಡವೆ ಎಂಬುದನ್ನು ಅವರೇ ನಿರ್ಧರಿಸಲಿ ಅಂತ ಸಾರಿಗೆ ನೌಕರರ ಸಂಘದ ಅಧ್ಯಕ್ಷ ಎಚ್ ವಿ ಅನಂತ ಸುಬ್ಬರಾವ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. 65,000 ವಿದ್ಯುತ್ ನೌಕರರಿಗೆ ಸರ್ಕಾರ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಎಸ್ಕಾಂ ನೌಕರರ ವೇತನ ಹೆಚ್ಚಳಕ್ಕೆ ಸರ್ಕಾರ ನಿರ್ಧರಿಸಿದ್ದು ಇಂಧನ ಸಚಿವ ಸುನೀಲ್ ಕುಮಾರ್ ಸರ್ಕಾರಕ್ಕೆ ಪತ್ರವನ್ನು ಬರೆದು ಸೂಚನೆಯನ್ನು ಕೊಟ್ಟಿದ್ದಾರೆ. ಶೇಕಡ 20% ವೇತನ ಹೆಚ್ಚಳಕ್ಕೆ ಕೆಪಿಟಿಸಿಎಲ್ ಎಂಡಿಗೆ ಸಚಿವರು ಸೂಚನೆಯನ್ನು ನೀಡಿದ್ದಾರೆ. ಕೆಪಿಟಿಸಿಎಲ್ ನೌಕರರ ಮುಷ್ಕರ ಹಿಂಪಡೆದಿಲ್ಲ ಅಂತ ನೌಕರರ ಸಂಘ ಸ್ಪಷ್ಟನೆಯನ್ನು ಕೊಟ್ಟಿದೆ. ಸರ್ಕಾರ ವೇತನ ಹೆಚ್ಚಳ ಆದೇಶ ಹೊರಡಿಸುವವರೆಗೂ ಹೋರಾಟ ನಡೆಯುತ್ತೆ ಅಂತ ಹೇಳಿದ್ದಾರೆ. ಐದು ಮತ್ತು 8ನೇ ತರಗತಿ ಬೋರ್ಡ್ ಎಕ್ಸಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಈ ಹಿಂದೆ ಏಕಸದಸ್ಯ ಪೀಠದ ಆದೇಶಕ್ಕೆ ವಿಭಾಗೀಯ ಪೀಠ ತಡೆಯಾಜ್ಞೆಯನ್ನು ನೀಡಿತ್ತು. ಏಕಸದಸ್ಯ ಪೀಠ ಪರೀಕ್ಷೆ ಅಧಿಸೂಚನೆ ರದ್ದುಗೊಳಿಸಿತ್ತು. ಏಕಸದಸ್ಯ ಪೀಠದ ಆದೇಶ ಪ್ರಶ್ನಿಸಿ ಸರ್ಕಾರ ಮೇಲ್ಮನವಿಯನ್ನು ಸಲ್ಲಿಸಿತ್ತು. ಮೇಲ್ಮನವಿ ವಿಚಾರಣೆ ಆಲಿಸಿ ಈಗ ವಿಭಾಗೀಯ ಪೀಠ ಆದೇಶವನ್ನು ನೀಡಿದೆ. ಮಾರ್ಚ್ 27ರಿಂದ ಪರೀಕ್ಷೆ ನಡೆಸಲಿಕ್ಕೆ ಸೂಚನೆಯನ್ನು ಕೊಟ್ಟಿದೆ. ಬೋರ್ಡ್ ಎಕ್ಸಾಮ್ ವಿಚಾರವಾಗಿ ಕೋರ್ಟ್ ಕೊಟ್ಟಂತ ತೀರ್ಪಿಗೆ ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ತುರಹಳ್ಳಿ ಅರಣ್ಯ ಪ್ರದೇಶದಲ್ಲಿ ಕಾಡ್ಗಿಚ್ಚು ಸಂಭವಿಸಿದೆ. ಅರಣ್ಯದ 15ರಿಂದ 20 ಎಕರೆ ಸುಟ್ಟು ಭಸ್ಮವಾಗಿದೆ. ನಿನ್ನೆ ಸಂಜೆ ತುರಹಳ್ಳಿ ಅರಣ್ಯದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಸ್ಥಳದಲ್ಲಿದ್ದಂಥ ಸಿಬ್ಬಂದಿ ಹಾಗೂ ಸ್ಥಳೀಯರು ಆರಂಭದಲ್ಲಿ ಬೆಂಕಿಯನ್ನು ನಂದಿಸಲಿಕ್ಕೆ ಪ್ರಯತ್ನಿಸಿದರೂ ಕೂಡ ಸಾಧ್ಯವಾಗಿಲ್ಲ. ಅಗ್ನಿಯ ಕೆನ್ನಾಲಿಗೆ ಹರಡ್ತಾ ಇದ್ದಂತೆ ಸುತ್ತಲೂ ದಟ್ಟವಾಗಿ ಹೊಗೆ ಆವರಿಸಿತು. ಅರಣ್ಯ ಇಲಾಖೆ ಕಚೇರಿ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ದೊರೆತ ತಕ್ಷಣ ಸ್ಥಳಕ್ಕೆ ಅಧಿಕಾರಿಗಳು ಸಿಬ್ಬಂದಿ ಭೇಟಿಯನ್ನು ನೀಡಿದ್ರು. ಆಗಮಿಸಿ ನಂತರ ಬೆಂಕಿಯನ್ನು ನಂದಿಸಿದ್ದಾರೆ.
ನೊಬೆಲ್ ಶಾಂತಿ ಪುರಸ್ಕಾರ ಪಡೆಯಲಿಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎಲ್ಲಾ ರೀತಿಯಿಂದಲೂ ಕೂಡ ಮುಂಚೂಣಿಯಲ್ಲಿದ್ದಾರೆ ಅಂತ ನೊಬೆಲ್ ಪ್ರೈಸ್ ಕಮಿಟಿ ಡೆಪ್ಯೂಟಿ ಲೀಡರ್ ಎಸ್ಲೆ ತೋಜೆ ಹೇಳಿದ್ದಾರೆ ಪ್ರಧಾನಿ ಮೋದಿ ತಮ್ಮ ದೇಶವನ್ನು ವಿಶ್ವದ ವೇಗದ ಆರ್ಥಿಕತೆಯನ್ನಾಗಿಸುವುದರ ಜೊತೆಗೆ ವಿಶ್ವದ ಹಲವು ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುವುದರಲ್ಲಿಯೂ ಕೂಡ ಸಮರ್ಥರಾಗಿದ್ದಾರೆ ರಷ್ಯಾ ಉಕ್ರೇನ್ ಮಧ್ಯೆ ಶಾಂತಿ ನೆಲೆಸಲಿಕ್ಕೆ ಅವರು ನಡೆಸುತ್ತಿರುವಂತ ಪ್ರಯತ್ನ ಎಲ್ಲರಿಗೂ ತಿಳಿದೇ ಇದೆ ಅಂತ ಅವರು ಹೇಳಿದ್ದಾರೆ ಹೀಗಾಗಿ ಸದ್ಯ ಪ್ರಧಾನಿ ಮೋದಿಗೆ ನೊಬೆಲ್ ಶಾಂತಿ ಪುರಸ್ಕಾರ ದೊರೆಯಲಿದೆಯಾ ಅನ್ನುವಂತ ಚರ್ಚೆ ಶುರುವಾಗಿದೆ।